ಕಾಮಗಾರಿಗಳ ಬಿಲ್ಗಳ ತಡೆಗೆ ಸಿಡಿದೆದ್ದ ಗುತ್ತಿಗೆದಾರರ ಸಂಘ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಮಿಷನ್ ಆರೋಪಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಗುದ್ದು ಕೊಟ್ಟಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಅಭಯವನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರಿಂದ ಪದೇ ಪದೇ ಸರ್ಕಾರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಯಾರು ಚಿಂತೆ ಮಾಡಬೇಡಿ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಡಿಸಿಎಂ ಕೆ ಶಿವಕುಮಾರ್ ಅವರು ಒಂದು ಅಭಯವನ್ನ ಕೊಟ್ಟಿದ್ದಾರೆ ಜೊತೆಗೆ ಬಿಜೆಪಿ ನಾಯಕರಿಂದ ಪದೇ ಪದೇ ಸರ್ಕಾರ ಟಾರ್ಗೆಟ್ ಆಗ್ತಾ ಇದೆ ಎನ್ನುವ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮಾಡಿ ಅವರೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಟ್ರಾಕ್ಟರು ರಾಜಕೀಯ ನಾಯಕರು ಬೊಮ್ಮಾಯಿ ಸಾಹೇಬರು ಅಶೋಕ್ ಚಕ್ರವರ್ತಿ ಅಶೋಕ್ ಅವರು ಮಾತಾಡಬೇಕಂತೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಉತ್ತರ ಕೊಡೋದು ನಾನು ನನ್ನ ಆಫೀಸರ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದೀನಿ ಯಾಕೆಂದರೆ ಬಿಲ್ ಕೊಡೋರು ಅವರು ಕೆಲಸ ಮಾಡಿಸಿರೋರು ಅವರು ನಾನು ಒಂದು ಕೇಳ್ತೀನಿ ಐದು ಸಾವಿರ ಕೊಟ್ಟಿನೋ ಎರಡು ಸಾವಿರ ಕೊಟ್ಟಿನೋ ಮೂರು ಸಾವಿರ ಕೊಟ್ಟಿನೋ ನನಗೆ ಗೊತ್ತಿಲ್ಲ ಯಾಕೆ ನಿಮ್ಮ ಅವಧಿಲ್ಲೇ ನೀವು ಬಿಲ್ ಕೊಟ್ಟಿಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್ ಏನಾಗ್ತಾ ಇದೆ ಈ ವಿಚಾರದಲ್ಲಿ ಒಂದು ಕಡೆ ಗುತ್ತಿಗೆದಾರರ ಸಂಘ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಅವರು ಮಾತ್ರ ಯಾವುದಕ್ಕೂ ಕೂಡ ತಲೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಏನಾಗ್ತಾ ಇದೆ ಓವರ್ ಆಗಿ ಹೇಳೋದಾದ್ರೆ ಖಂಡಿತವಾಗಿಯೂ ನಾಗೇಂದ್ರ ಬಾಬು ಈಗಾಗಲೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಪದಾಧಿಕಾರಿಗಳು ಸರ್ಕಾರದ ವಿರುದ್ಧ ಅಂದ್ರೆ ಆಗಿರ್ತಕ್ಕಂಥ ಕೆಲಸಗಳಿಗೆ ಇನ್ನೂ ಬಿಲ್ ಆಗಿಲ್ಲ ಎಂತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಈ ವಿಚಾರವಾಗಿ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿದ್ದಾರೆ ಪ್ರತಿಪಕ್ಷ ನಾಯಕರುಗಳನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ ಇನ್ನು ಡಿ ಶಿವಕುಮಾರ್ ಸಹಿತ ಸರ್ಕಾರದ ಅನೇಕ ಸಚಿವ ಸಂಪುಟದ ಸೌದ್ಯೋಗಿಗಳು ಕೂಡ ಬಿಜೆಪಿ ಹಗರಣದಲ್ಲಾಗಿರ್ತಕ್ಕಂಥ ಬಿಲ್ಗಳ ವಿಚಾರ ಕಾಮಗಾರಿಗಳ ವಿಚಾರ ಕುರಿತಂತೆ ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ರು ಪ್ರಮುಖವಾಗಿ ಬಿಜೆಪಿ ನಾಯಕರ ಬೊಮ್ಮಾಯಿ ಸಹಿತ ಹಲವು ವಿಪಕ್ಷದ ನಾಯಕರುಗಳು ಕೂಡ ಅಧಿಕಾರಿ ಅಧಿವೇಶನ ಸಮಯದಲ್ಲಿ ಈ ವಿಚಾರದ ತನಿಖೆ ಆಗಬೇಕು ಎಂಬಕ್ಕಂತ ಆಗ್ರಹವನ್ನ ಮಾಡಿದ್ದು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ಈಗ ಆಡಳಿತ ಪಕ್ಷದ ನಾಯಕರು ಬೆಂಗಳೂರು ವ್ಯಾಪ್ತಿ ಸೇರಿದಂತೆ ಇತರ ಭಾಗಗಳಲ್ಲಿ ನಡೆಯತಕ್ಕ ಕಾಮಗಾರಿಗಳ ತನಿಖೆಗೆ ಈಗ ಸರ್ಕಾರ ಈಗ ಮುಂದಾಗಿದೆ ಈ ವಿಚಾರ ಕುರಿತಂತೆ ಒಂದ್ ಕಡೆ ಸರ್ಕಾರ ಮತ್ತೆ ಪ್ರತಿಪಕ್ಷಗಳು ಈ ವಿಚಾರದಲ್ಲಿ ಹಗ್ಗ ಜಗ್ಗಾಟ ನಡೆಸಿದ್ರು ಸಹಿತವಾಗಿ ಸಹಜವಾಗಿ ಈಗ ಕೆಲಸ ಮಾಡದಂತ ಕಾಂಟ್ರಾಕ್ಟರ್ ಗಳು ಏನಿದ್ದಾರೆ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗಾಗಲೇ ಈ ವಿಚಾರ ಕುರಿತಂತೆ ನಮ್ಗೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಬಿಲ್ ಆಗಲಿ ಎಂಬಕ್ಕಂತ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯ ಈ ವಿಚಾರ ಕುರಿತಂತೆ ಅನೇಕ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ನಮ್ಗೆ ನಮ್ಮ ಸಂಕಷ್ಟಕ್ಕೆ ತಾವು ಕೂಡ ಸಹಾಯ ಮಾಡ್ಬೇಕು ಸರ್ಕಾರಕ್ಕೆ ಆಗ್ರಹ ಮಾಡ್ಬೇಕು ಎಂಬತಕ್ಕಂತ ನಿಲುವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದ್ ಕಡೆ ರಾಜಕೀಯ ಬಣ್ಣವನ್ನ ಬಳ್ಕೊಳ್ತಾ ಇದ್ರೆ ಇನ್ನೊಂದ್ ಕಡೆ ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪರ ನಿಲ್ಲೋರ್ ಯಾರು ಎಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ ಸದ್ಯ ಈ ವಿಚಾರ ಕುರಿತಂತೆ ಕಾಂಟ್ರಾಕ್ಟರ್ ಗಳ ಅಸೋಸಿಯೇಷನ್ ವಿಚಾರ ಬಿಲ್ ಪಾವತಿ ವಿಚಾರ ಕಾಮಗಾರಿಯಲ್ಲಿ ಆಗಿರ್ತಕ್ಕಂಥ ಅಕ್ರಮದ ವಿಚಾರ ಕುರಿತಂತೆ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ ಸಿಎಂ ಇರ್ಬೋದು ಸಚಿವ ಸಂಪುಟದ ಅನೇಕ ಸಹೋದ್ಯೋಗಿಗಳು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸರ್ಕಾರದ ವಿಚಾರ ಕಳೆದ ಬಾರಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರ ಕುರಿತಂತೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋದು ಈಗ ಸದ್ಯ ಸರ್ಕಾರದ ಮಟ್ಟದಲ್ಲೂ ಕೂಡ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಕೆಲವು ಪದಾಧಿಕಾರಿಗಳು ವಿರೋಧ ಪಕ್ಷದ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಈಗ ಆಗಿರ್ತಕ್ಕಂಥ ಕಾಮಗಾರಿಗಳ ಬಿಲ್ ಪಾವತಿ ಮಾಡಬೇಕು ಅಂತಕ್ಕಂಥ ಆಗ್ರಹದ ಜೊತೆಗೆ ಸದ್ಯ ನಾವು ಸಂಕಷ್ಟದಲ್ಲಿದ್ದೇವೆ ಇದ್ದೇವೆ ದಯಾಮರಣಕ್ಕೂ ಕೂಡ ನಾವು ಮುಂದಾಗ್ತಾ ಇದ್ದೇವೆ ಬಿಲ್ಗಳ ಪಾವತಿ ಆಗದ ಇರತಕ್ಕ ಸಂದರ್ಭದಲ್ಲಿ ನಾವು ವಿಷ ಕುಡಿಯಕ್ಕೂ ಕೂಡ ಮುಂದಾಗಿದ್ದೀವಿ ಅಂತಕ್ಕಂಥ ನಿಲುವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಕುರಿತಂತೆ ಸಿಎಂ ಸಮ್ಮುಖದಲ್ಲಿ ಚರ್ಚೆ ಆಗಿದೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಜಲಸಂಪನ್ಮೂಲ ಸಚಿವರು ಮತ್ತೆ ಡಿ ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಅಭಯವನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗಳ ವಿಚಾರ ಇರಬಹುದು ಪದಾಧಿಕಾರಿಗಳ ಆರೋಪ ವಿಚಾರ ಇನ್ನು ಬಿಲ್ ಪಾವತಿ ಮಾಡದೇ ಇರತಕ್ಕಂತ ವಿಚಾರ ಕುರಿತಂತೆ ಈಗಾಗಲೇ ಅಕ್ರಮ ವಿಚಾರ ಕುರಿತಂತೆ ತನಿಖೆ ಆಗಬೇಕು ಎಂಬ ನಾಯಕರ ಒತ್ತಾಯ ಏನಿದೆ ಬಿಜೆಪಿ ನಾಯಕರು ಆರೋಪ ಏನೇ ಮಾಡಿದ್ಲಿ ಅವರು ಪ್ರತಿಪಕ್ಷವಾಗಿ ಈ ವಿಚಾರದಲ್ಲಿ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಳಕ್ಕೆ ಮುಂದಾಗಿದ್ದಾರೆ ಸತ್ಯಾಸತ್ಯತೆ ಏನಿದೆ ಅದು ತನಿಖೆಯಿಂದ ಅಷ್ಟೇ ಹೊರಬರುತ್ತೆ ಆ ಸಂದರ್ಭದಲ್ಲಷ್ಟೇ ಬಿಲ್ ಪಾವತಿ ಮಾಡಲಾಗುತ್ತೆ ಈ ವಿಚಾರ ಕುರಿತಂತೆ ಏನೇ ರಾಜಕೀಯ ಲೇಪವನ್ನು ಹಾಕಿದ್ರು ಸಹಿತವಾಗಿ ಅದನ್ನ ನಾನು ಫೇಸ್ ಮಾಡ್ತೀನಿ ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ ಇರತಕ್ಕಂತ ಕಾಂಗ್ರೆಸ್ ಶಾಸಕರನ್ನು ಕೂಡ ಸಭೆ ಮಾಡಲಾಗಿದೆ ಅವ್ರಿಗೂ ಕೂಡ ವಾಸ್ತವದ ಸಂಗತಿಯನ್ನ ತಿಳಿಸಲಾಗಿದೆ ಬಿಜೆಪಿ ಸೇರಿದಂತೆ ಜೆಡಿಎಸ್ನ ಇತರ ನಾಯಕರನ್ನ ಭೇಟಿ ಮಾಡಿದಂತ ಸಂದರ್ಭ ಏನೇ ಇರಬಹುದು ಜೊತೆಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಪದಾಧಿಕಾರಿಗಳು ಏನೇ ಹೇಳಿಕೆಯನ್ನ ನೀಡಿದ್ರು ಸಹಿತವಾಗಿ ಸತ್ಯಾಸತ್ಯತೆಯ ಆಧಾರದ ಮೇಲಷ್ಟೇ ಬಿಲ್ ಪಾವತಿ ಆಗುತ್ತೆ ಸದ್ಯ ಈಗಾಗಲೇ ಅನೇಕ ಬಿಲ್ಗಳು ಮತ್ತೆ ಅನೇಕ ಕಾಮಗಾರಿಗಳು ಆಗದೆ ಇರತಕ್ಕ ಸಂದರ್ಭದಲ್ಲೂ ಕೂಡ ಬಿಲ್ ಅನ್ನ ಪಾವತಿ ಮಾಡಲಾಗಿದೆ ಕೆಲವೊಂದಿಷ್ಟು ಬಿಲ್ ಗಳನ್ನ ತರಾತುರಿಯಲ್ಲಿ ಹಣವನ್ನ ಮಂಜೂರು ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಕೂಡ ಈಗ ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿನೈದು ದಿನ ಇರ್ಬೋದು ಅಥವಾ ಒಂದು ತಿಂಗಳ ಒಳಗಾಗಿ ಬಿಲ್ ಪಾವತಿ ಮಾಡಿದಂತ ಪ್ರಕರಣ ಕೂಡ ಇದೆ ಹಾಗಾಗಿ ಇದನ್ನೆಲ್ಲ ಕೂಲಂಕುಷವಾದ ತನಿಖೆ ಆಗಬೇಕು ಜೊತೆಗೆ ಈಗಾಗಲೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನೇಕ ಅಧಿಕಾರಿಗಳನ್ನ ಏನು ವರ್ಗಾವಣೆ ಇರ್ಬೋದು ಅಥವಾ ಅವ್ರನ್ನ ಅಮಾನತುಗೊಳಿಸ್ತಕ್ಕಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ ಹಾಗಾಗಿ ಸದ್ಯ ಬಿಲ್ ಪಾವತಿ ವಿಚಾರದಲ್ಲಿ ಅಕ್ರಮ ಆಗಿರೋದು ಸ್ಪಷ್ಟವಾದ್ರಿಂದ ಈ ವಿಚಾರ ಕುರಿತಂತೆ ರಾಜ್ಯಪಾಲರಿಬಹುದು ಅಥವಾ ಇತರ ನಾಯಕರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅದು ಸಹಜ ನಾವು ನಾವು ಪ್ರತಿಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಹಲವು ಪದಾಧಿಕಾರಿಗಳು ನಮ್ಮ ನಮ್ಮನ್ನ ಭೇಟಿಯಾಗಿದ್ರು ತಮ್ಮ ಬೆಂಬಲವನ್ನ ಕೇಳಿದ್ರು ಅದೇ ಮಾದರಿಯಲ್ಲೂ ಕೂಡ ಈಗ ಪ್ರತಿಪಕ್ಷ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ ಸದ್ಯ ಯಾರು ನೈಜವಾಗಿ ಕೆಲಸ ಮಾಡಿದ್ದಾರೆ ಯಾರಿಗೆ ಬಿಲ್ ಪಾವತಿ ಆಗ್ಬೇಕು ಅವ್ರಿಗಷ್ಟೇ ಹಣ ಪಾವತಿ ಆಗುತ್ತೆ ಸದ್ಯ ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ಸಹಜವಾಗಿಯೇ ಈಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂತ ಹಣ ಇರ್ಬೋದು ಮತ್ತೆ ಈಗಿರ್ತಕ್ಕಂಥ ಹಣದ ಹಣಕ್ಕೂ ಮೀರಿದಂಥ ಬಿಲ್ಗಳನ್ನು ಪಾವತಿ ಇರ್ಬೋದು ಹೆಚ್ಚುವರಿ ಕೆಲಸ ಮಾಡದಂತ ವಿಚಾರ ಕುರಿತಂತೆ ಕೂಡ ಚರ್ಚೆ ಆಗ್ತಾ ಇದೆ ಹಾಗಾಗಿ ಎಲ್ಲಾ ವಿಚಾರಗಳ ಕುರಿತಂತೆ ಕೂಲಂಕುಷವಾದಂತ ತನಿಖೆ ಆದ ನಂತರವಷ್ಟೇ ಅವರಿಗೆ ಹಣ ಪಾವತಿಯನ್ನ ಮಾಡಲಾಗುತ್ತೆ ಸದ್ಯ ಈಗ ಯಾವುದೇ ನಾಯಕರು ಆರೋಪ ಮಾಡಿದ್ರು ಸಹಿತವಾಗಿ ಯಾರನ್ನೇ ಭೇಟಿ ಮಾಡಿದ್ರು ಸಹಿತವಾಗಿ ಆ ವಿಚಾರವನ್ನ ನನಗೆ ಬಿಡಿ ನಾನು ಹ್ಯಾಂಡ್ಲು ಮಾಡ್ತೀನಿ ಎಂಬಕ್ಕಂತ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ ಇನ್ನು ಇವತ್ತು ಹೇಳಿಕೆ ನೀಡಬೇಕಾದಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಕೆಲಸಗಳಿಗೆ ಅವರು ಏನೇ ಬಿಲ್ ಅನ್ನು ಮಂಜೂರು ಮಾಡಲಿಲ್ಲ ಎಂಬಕ್ಕಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಈಗ ಬೊಮ್ಮಾಯಿ ಅವರು ಇರ್ಬೋದು ಅಶೋಕ್ ಸಹಿತ ಹಲವು ನಾಯಕರು ತಮ್ಮದೇ ಆದಂತಹ ದಾಟಿನಲ್ಲಿ ಹೇಳಿಕೆಯನ್ನ ನೀಡಿದ್ರು ಸಹಿತವಾಗಿ ಅವರ ಸರ್ಕಾರದಲ್ಲಿ ಆದಂತ ಅವಧಿಯ ಕೆಲಸಗಳಿಗೆ ಅವರೇ ಬಿಲ್ ಅನ್ನ ಪಾವತಿ ಮಾಡಬಹುದಾಗಿತ್ತು ಏನಕ್ಕೆ ಮಾಡಲಿಲ್ಲ ಎಂಬ ಪ್ರಶ್ನೆ ಮಾಡಿದ್ದು ಸದ್ಯ ಈ ವಿಚಾರದಲ್ಲಿ ಸರ್ಕಾರ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಇತರ ಸಚಿವರು ಇರ್ಬೋದು ಒಂದ್ ಕಡೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇದ್ದು ಈ ಎಲ್ಲಾ ವಿಚಾರಗಳನ್ನು ಕೂಡ ನಾನು ಹ್ಯಾಂಡಲ್ ಮಾಡ್ತೀನಿ ಎಂಬ ಭರವಸೆಯನ್ನ ಅಭಯವನ್ನ ನನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನೀಡಿ Takkan okay, tedon Nagendra Rababo? Oke, thank you, Super Sat.